ಆರೋಗ್ಯ ಸಮಸ್ಯೆಗೆ ರಾಮಬಾಣ, ಹಿತ್ತಲ ಗಿಡ ಅಡುಗೆ ಮನೆಯೇ ಪರಿಪೂರ್ಣ. ಸರಳ ಚಿಕಿತ್ಸೆ ಕಾಪಾಡುತ್ತೆ ಅನುಕ್ಷಣ, ಇದು ಕಿಶೋರ್ ಸೂತ್ರ, ಸುಖಿ ಜೀವನದ ಆರೋಗ್ಯ ಮಂತ್ರ. ಸ್ನೇಹಿತರೆ, ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ನಾವು ಕಿಶೋರ್ ಸೂತ್ರದಲ್ಲಿ ದೀರ್ಘಕಾಲೀನವಾದಂಥ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ದೃಷ್ಟಿಕೋನದಲ್ಲಿ ಆಯುರ್ವೇದೀಯ ಮನೆ ಮದ್ದುಗಳ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತಿದ್ದೀವಿ. ಇವತ್ತು ನಾವು ನಿಮ್ಗೆ ತಿಳಿಸ್ಕೊಡ್ತಕ್ಕಂತಹ ಸಂಗತಿ, ಗರ್ಭಿಣಿಯರಲ್ಲಿ ವಾಂತಿ. ಈ ಹೆಸರು ಕೇಳಿದ ತಕ್ಷಣ ಆಯ್ನೋ ಅನೇಕರು, ಹಲವರು, ಹೇ ಇದು ಕಾಮನ್ನು, ಬರುತ್ತೆ ಹೋಗ್ಬಿಡುತ್ತೆ, ಇದಕ್ಕೂ ಒಂದು ಮನೆ ಮದ್ದಾ, ಇದಕ್ಕೂ ಒಂದು ಕಾರ್ಯಕ್ರಮ ನೋಡಬೇಕಾ, ಇದಕ್ಕೂ ಕಣ್ಣು ಅಗಲಿಸಿ ಕಿವಿಯನ್ನು ತುಂಬ ಅಲರ್ಟಾಗಿ ಕೇಳಿಸ್ಕೊಳ್ತಕ್ಕಂಥ ಸಂಗತಿ ಇದೆಯಾ? ಬಳಲಿದವ್ರಿಗೆ ಮಾತ್ರ ಗೊತ್ತ್ರಿ ಅದರ ನೋವೇನು ಅಂತಕ್ಕಂಥದ್ದು. ಬಸರಿ ಡೆಫಿನೆಟ್ಲಿ ಗರ್ಭ ಶುರು ಆದಾಗ ಬೆಳವಣಿಗೆ ಶರೀರದಲ್ಲಿ ಆ ತಾಯಿಯ ಮೈಗೆ ಒಂದುಗೂಡುವವರೆಗೂ ತನ್ನದಂಥ ವಿಭಿನ್ನ ವಿಶಿಷ್ಟ ಪ್ರತಿಕ್ರಿಯೆಯನ್ನು ಕೊಟ್ಟು ವಾಂತಿ ಮಾಡ್ತಕ್ಕಂತಹ ಸಂಗತಿಗಳು ಸರ್ವೇ ಸಾಮಾನ್ಯವೇ ಸರಿ. ಇದು ಫಿಸಿಯಾಲಜಿಯ ಹೊರತು ಪೆಥಾಲಜಿ ಅಲ್ಲ, ಪ್ರಕೃತಿಯ ಹೊರತು ವಿಕೃತಿ ಅಲ್ಲ. ಇದಕ್ಕೆ ಹೆದರಬೇಕಾಗಿಲ್ಲ, ಹೌದು. ಆದರೆ ಏನು ಹೆದರಬೇಡ. ಫಾರ್ ಎಕ್ಸಾಂಪಲ್, ರೋಡಲ್ಲಿ ಹೋಗ್ತಿರ್ತೀವಿ ಅಂತ ಇಟ್ಕೊಳ್ಳಿ, ಬಿದ್ದರೆ ಗಾಯ ಆಗುತ್ತೆ, ಗಾಯ ವಾಸಿ ಆಗುತ್ತೆ, ಮಾಯುತ್ತೆ, ಅದಕ್ಕೇನು ದೊಡ್ಡ ಯೋಚನೆ, ಎಲ್ಲರೂ ಬೀಳಲ್ವಾ, ಬಿದ್ದರೆ ತಾನೇ ನಡೆಯೋಕ್ಕೆ ಬರೋದು, ಇವೆಲ್ಲ ಹೇಳೋಕ್ಕೆ ಚೆಂದ. ಆದರೆ ನಾವೇ ಬಿದ್ದಾಗ, ನಮಗೆ ಗಾಯ ಆದಾಗ, ಆ ಒಂದು ಸಾಂತ್ವನ, ಆ ಮೊಮೆಂಟಿಗೆ ಒಂದು ಮುಲಾಮೋ, ಒಂದು ಹಚ್ಕೊಳ್ತಕ್ಕಂಥ ಒಂದು ಲೇಪನನೋ, ಒಂದು ಕೇರೋ, ಕಂಪ್ಯಾಷನ್ನು ಕೊಟ್ಟಾಗ ಆ ಗುಣ ಆಗ್ತಕ್ಕಂಥ ಪ್ರೋಸೆಸ್ಸು, ರೇಟಿಂಗು ಸ್ವಲ್ಪ ಫಾಸ್ಟ್ ಆಗುತ್ತಲ್ವ. 15 ದಿವಸ ಗುಣ ಆಗೋದು 6 ದಿವಸಕ್ಕೆ ಆಗುತ್ತೆ. ಯಾಕಂದರೆ ಎಮೋಷ್ನಲ್ ವೆಲ್ ಬೀಯಿಂಗ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ದ ಫಿಸಿಕಲ್ ವೆಲ್ ಬೀಯಿಂಗ್ ಅಂತ. ಒಂದು ವಿಲ್ ಪವರ್ ಚೆನ್ನಾಗಿರಬೇಕು, ಇನ್ನೊಂದು ದಿಲ್ ಚೆನ್ನಾಗಿರಬೇಕು, ಮನಸ್ಸು ಸಹೃದಯ ಮನಸ್ಸು ಸದಾಕಾಲ ಸರ್ವಕಾಲ ಇರಬೇಕು ಅಂತಕ್ಕಂಥದ್ದು. ಗರ್ಭಿಣಿ ವಾಂತಿ ಮಾಡ್ತು ಅಂದ ತಕ್ಷಣ, ಏ ಆಗತ್ತೆ ಬಿಡು, ನಾನು ವಾಂತಿ ಮಾಡಿದ್ದೆ, ನೀನು ಮಾಡ್ತೀಯ, ನಾಳೆ ನೀನು ಮಗಳು ಹುಟ್ಟಿದ್ರೆ ಅವಳು ಕೂಡ ಗರ್ಭಿಣಿ ಆದಾಗ ವಾಂತಿ ಮಾಡ್ತಾಳೆ, ಅದಕ್ಕೇನು ದೊಡ್ಡ ಚರ್ಚೆ ಮಾಡೋ, ಸುಮ್ಮನೆ ಕೂತ್ಕೋ, ದಿಸ್ ಇಸ್ ನಾಟ್ ದ ವೇ ದಟ್ ವಿ ಹ್ಯಾವ್ ಟು ಡೀಲ್ ವಿತ್ ಥಿಂಗ್ಸ್. ನಮಗೆ ಆ ಕಾಲದಲ್ಲಿ ಕೇರು ಕಂಪ್ಯಾಷನ್ನು ಇತ್ತೋ ಏನೋ, ಮನೆ ಮದ್ದುಗಳ ಬಗ್ಗೆ ಅರಿವಿತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಇವತ್ತಿನ ಹೆಣ್ಣುಮಗಳು, ಇವತ್ತಿನ ಗರ್ಭಿಣಿ, ಇವತ್ತಿನ ಗರ್ಭಧಾರಣೆ ಆದ ನಂತರ ಅನೇಕ ಅಪೇಕ್ಷೆಗಳು, ಆಕಾಂಕ್ಷೆಗಳು, ಇಚ್ಛೆಗಳು, ಬಯಕೆಗಳು, ಹೆಬ್ಬಯಕೆಗಳು ಅನೇಕ ರೀತಿಯಲ್ಲಿ ವಿಸ್ತೃತವಾಗಿ ನಮ್ಮನ್ನು ಆವರಿಸ್ಕೊಳ್ತಾ ಇರುತ್ತೆ. ವಾಂತಿ, ಬೇರೆ ಒಂದು ಬಾಡಿ ನಮ್ಮ ಶರೀರದಲ್ಲಿ ಬೆಳೀತಾ ಇದೆ, ಅದು ನಮ್ಮ ಶರೀರಕ್ಕೆ ಅಂತರ್ಗತ ಆಗುವವರೆಗೂ ತನ್ನದೇ ಆದಂಥ ಪ್ರತಿರೋಧವನ್ನು ಒಡ್ಡುತ್ತೆ. ಹಾಗಾಗಿ ಏ ನಾನು ನಿನ್ನ ಮಾತು ಕೇಳಲ್ಲ ಅಂತ ವಾಂತಿ ಮಾಡುತ್ತೆ. ಸೊ ಆಹಾರ ಚರ್ಯ ಇನ್ ಗರ್ಭಿಣಿಯ ಒಂದು ಲೈಫ್ ಸ್ಪ್ಯಾನಲ್ಲಿ, ಆ 8 ಗರ್ಭಾವಸ್ಥೆಯ 8 ತಿಂಗಳು 9 ತಿಂಗಳು ಸ್ಪೆಸಿಫಿಕ್ಕಾಗಿ, ಅಂದರೆ ನಮ್ಗೆ ಗೊತ್ತಾಗೋಷ್ಟೊತ್ತಿಗೆ 1 ತಿಂಗಳಾಗಿರುತ್ತೆ. ಸೊ ಉಳಿದ 8 ತಿಂಗಳು ಆನ್ ಆನ್ ಆ್ಯಾವರೇಜ್ ಅರೌಂಡ್ 9 ಮಂತ್ಸ್ ಪ್ಲಸ್ ಫ್ಯೂ ಡೇಸು, ತುಂಬ ಅಲರ್ಟಾಗಿ ನಮ್ಮ ಆಹಾರ ಸೇವತೆ ಪದ್ಧತಿಗಳನ್ನು ನಾವು ರೂಢಿಸ್ಕೊಂಬಿಟ್ರೆ ವಾಂತಿ ಆಗೋದಷ್ಟೇ ಅಲ್ಲ ರೀ, ಮುಂದೆ ಬರ್ತಕ್ಕಂಥ ಇನ್ನಿತರ ಸಮಸ್ಯೆಗಳು ತಡೆಗಟ್ಟಬಹುದು. ಮಗುವಿನ ಶಾರೀರಿಕ ಸ್ವಾಸ್ಥ್ಯತೆ, ಮಗುವಿನ ಮಾನಸಿಕ ಸ್ವಾಸ್ಥ್ಯತೆಯನ್ನು ಕೂಡ ಸಂಪೂರ್ಣವಾಗಿ ಸ್ಟೆಬಿಲೈಸ್ ಮಾಡ್ತಕ್ಕಂಥ ಬುದ್ಧಿವಂತ ಜಾಣ ಮಗುವನ್ನು ನಾವು ಪ್ರಸವವನ್ನು ಮಾಡಲಿಕ್ಕೆ ಸಾಧ್ಯ, ಸುಖ ಸಾಧ್ಯವೂ ಸರಿ. ಗರ್ಭಿಣಿ ಚರ್ಯದಲ್ಲಿ, ಲೈಫ್ ಸ್ಟೈಲ್ ಆಫ್ ಎ ಕ್ಯಾರಿಯಿಂಗ್ ಪ್ರೆಗ್ನೆಂಟ್ ವುಮನ್ನಲ್ಲಿ ಶರೀರಕ್ಕೆ ಎಷ್ಟು ಕಾಳಜಿಯನ್ನು ಮಾಡ್ತೀವೋ, ಮನಸ್ಸಿಗೂ ಕೂಡ ಅಷ್ಟೇ ಕಾಳಜಿಯನ್ನು ಮಾಡಬೇಕು. ನಮಗೆಲ್ಲರಿಗೂ ಅಭಿಮನ್ಯುವಿನ ಕತೆ ಗೊತ್ತಿದೆ ಅಲ್ವಾ? ಅಭಿಮನ್ಯು ಹೊಟ್ಟೆಲಿದ್ದಾಗ ಏನೆಲ್ಲ ಹೇಗೆ ಚಕ್ರವ್ಯೂಹವನ್ನು ಭೇದಿಸ್ಕೊಳ್ಬೇಕು ಅಂತ ಕೇಳಿಸ್ಕೊಂಡಿದ್ದು. ಅದು ಇಲ್ಲಿ ಯಾಕೆ ಪ್ರಸ್ತುತ ಅಂದರೆ, ಗರ್ಭದಲ್ಲಿ ಇರತಕ್ಕಂತಹ ಭ್ರೂಣ ತನ್ನ ಸೂಕ್ಷ್ಮಾವಸ್ಥೆಯಲ್ಲೂ ಕೂಡ ಗ್ರಹಣೆ ಮಾಡ್ಕೊಳ್ತಕ್ಕಂತಹ ಶಕ್ತಿ ಸಮರ್ಥತೆಗಳು ಇದೆ. ಸಿಂಪಲ್ ನಾನ್ ಡ್ರಗ್ ಥೆರಪಿ ಒಂದು ಪ್ರೆಗ್ನೆನ್ಸಿಲಿ ಏನು ಗೊತ್ತಾ, ಲಿಸ್ನಿಂಗ್ ಟು ವೆರಿ ಗುಡ್ ಸ್ಟೋರೀಸ್, ಲಿಸ್ನಿಂಗ್ ಟು ವೆರಿ ಗುಡ್ ಸೂತನಿಂಗ್ ಮ್ಯೂಸಿಕ್, ಒಳ್ಳೆಯ ಇಂಪಾದ ತಂಪಾದ ಸಂಗೀತವನ್ನು, ಇಂಪಾದ ವಾತಾವರಣವನ್ನು, ಒಳ್ಳೆಯ ದೃಶ್ಯಗಳನ್ನು ನೋಡುವಿಕೆ, ರಮಣೀಯ ತಾಣಗಳನ್ನು ನೋಡುವಿಕೆ, ಒಳ್ಳೆಯ ವಿಚಾರಗಳನ್ನು ಗ್ರಹಣ ಮಾಡ್ಕೊಳ್ತಕ್ಕಂತಹ ಶಕ್ತಿ ನಾವು ಬೆಳೆಸ್ಕೊಂಡಿದ್ದೆ ಆದಲ್ಲಿ ದಿ ಹೋಲ್ ಆಫ್ ಪ್ರೆಗ್ನೆನ್ಸಿ ಇಸ್ ಅ ಕೇಕ್ ವಾಕ್ ಅಂತಕ್ಕಂಥದ್ದು. ಇವತ್ತು ಅಮೇರಿಕದಲ್ಲಿ, ಅನೇಕ ಪಾಶ್ಚಾತ್ಯ ದೇಶಗಳಲ್ಲಿ
ಪ್ರೆಗ್ನೆನ್ಸಿಗೆ ಅನೇಕದಂತಹ ಕೌನ್ಸಿಲಿಂಗ್ ಕ್ಲಾಸ್ಗಳು ಶುರು ಆಗಿಬಿಟ್ಟಿದೆ. ಮುಂಬರುವ ಮಗು ಹುಟ್ಟಕ್ಕಿಂತ ಮುಂಚೆ ತಂದೆಯ ಪಾತ್ರವೇನು, ತಾತನ ಪಾತ್ರವೇನು, ಅಜ್ಜಿಯ ಪಾತ್ರವೇನು, ತಾಯಿ ಹೆರ್ತಕ್ಕಂತಹ ತಾಯಿಯ ಪಾತ್ರಗಳೇನು, ಇದ್ರ ಬಗ್ಗೆ ವಿಸ್ತೃತವಾದಂತಹ ಕ್ಲಾಸು, ಇದಕ್ಕೆ ಹೇರಳವಾದಂತಹ ಫೀಸು, ಇದಕ್ಕೆ ಕೋಚಿಂಗು, ಎಲ್ಲವನ್ನು ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ನ ಪ್ರಾಬಬಿಲಿಟೀಸ್ನ ನಾವು ನೋಡ್ತಿರ್ತೀವಿ. ಮೋಸ್ಟ್ ಸಿಂಪಲ್ ಮೋಸ್ಟ್ ಫಿಲಾಸಫೀಸು, ಆತ್ಮಧೈರ್ಯ ಆತ್ಮಸ್ಥೈರ್ಯವನ್ನು ಆಕೆಗೆ ಮನೆಯ ಇನ್ನಿತರ ಎಲ್ಲ ಸದಸ್ಯರುಗಳು ಒಂದು ಹುರಿದುಂಬಿಸ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಬಯಕೆಗಳು. ನನಗೆ ಮೊಟ್ಟೆ ತಿನ್ನಬೇಕು ಅಂತ ಬಯಕೆ, ನನಗೆ ಹೋಳಿಗೆ ತಿನ್ನಬೇಕು ಅಂತ ಬಯಕೆ, ನನಗೆ ಪಾನಿಪುರಿ ತಿನ್ನಬೇಕು ಅಂತ ಬಯಕೆ, ನನಗೆ ಬಜ್ಜಿ ತಿನ್ನಬೇಕು ಅಂತ ಬಯಕೆ, ನನಗೆ ಕಬಾಬ್ ತಿನ್ನಬೇಕು ಅಂತ ಬಯಕೆ. ಇವತ್ತಿನ ಮಾಡರ್ನೈಸ್ಡ್ ಗರ್ಭಿಣಿ ಇವೆಲ್ಲ ಬಯಕೆಗಳು ತಪ್ಪು ಅಂತ ಹೇಳ್ತೀರಾ? ಒಂದು ಹಂತಕ್ಕೆ ಖಂಡಿತವಾಗಲೂ ತಪ್ಪೆ. ಅನೇಕ ವಿಧವಾದಂತಹ ಕೃತಕ ಪ್ರೋಸೆಸ್ಡ್ ಟಿಂಡ್ ಕ್ಯಾಂಡ್ ಫುಡ್ಸ್ನ ಅಧಿಕ ಹೆಚ್ಚಿನ ಮಟ್ಟದಲ್ಲಿ ಅಥವಾ ಅತ್ಯಂತ ಅಲ್ಪ ಪ್ರಮಾಣದಲ್ಲೂ ಕೂಡ ಬೇಡ ಅಂತಲೇ ಹೇಳ್ತೀನಿ. ಸೇವನೆ ಮಾಡಿದಾಗ ಭ್ರೂಣ ಶಿಶು ಒಳಗಡೆ ಬೆಳೀತಕ್ಕಂತಹ ಸಂದರ್ಭದಲ್ಲಿ ತನ್ನದೇ ಆದಂಥ ನೆಗೆಟಿವ್ ಪರಿಮಿತಿಗಳನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಇನ್ನು ವಾಂತಿಗೆ ಅಂತ ಬರ್ತೀರಾ? ಫಸ್ಟ್ ಆಫ್ ಆಲ್ ಹೆಲ್ತಿ ಫುಡ್ಸನ್ನು ತಿನ್ನಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಸ್ತಾವನೆಯನ್ನು ನಾನು ಮಾಡಬೇಕಾಯಿತು. ನಾನು ಪಾನಿಪುರಿ ತಿಂದೆ, ಬೀದಿಲಿ ಕಬಾಬ್ ತಿಂದೆ, ರೆಸ್ಟೋರೆಂಟಲ್ಲಿ ಗೋಬಿ ಮಂಚೂರಿ ತಿಂದೆ ಅಂದ್ಬಿಟ್ಟು ನನಗೆ ವಾಂತಿ ಆಗಬಾರ್ದು ಸರ್, ನಾನು ಪ್ರೆಗ್ನೆಂಟು, ನನ್ನ ಬೈಕೆ ಈಡೇರಿಸ್ಕೊಳ್ಳೋದು ತಪ್ಪ. ಸ್ವಸ್ಥಯುತವಾದಂಥ ಆಹಾರದ ಚೌಕಟ್ಟಿನಲ್ಲಿ ನಿಮ್ಮ ಬೈಕೆಗಳನ್ನು ಬೆಳೆಸ್ಕೊಳ್ಳಿ. ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ಒಂದು ಪುಟ್ಟ ಸಂಕಲ್ಪ, ಐ ಈಟ್ ಹೆಲ್ತಿ, ಐ ಡೆಲಿವರ್ ಹೆಲ್ತಿ ಬೇಬಿ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ನೀವು ರೂಢಿಸ್ಕೊಂಡಿದ್ದೆ ಆದರೆ ಆ ಪಾಸಿಬಿಲಿಟಿಯ ಪರಿಸ್ಥಿತಿ ಬಹು ಸುಖ ಸಾಧ್ಯ ಅಂತಕ್ಕಂಥ ಮಾತು. ನೀರನ್ನು ಅಲ್ಪ ಪ್ರಮಾಣದಲ್ಲಿ, ಅದರಲ್ಲೂ ಉಗುರು ಬೆಚ್ಚಿಗೆ ಕಾದಾರಿದ ನೀರನ್ನು ಸದಾಕಾಲ, ವೆನ್ಎವರ್ ಯು ಆರ್ ಡ್ರಿಂಕಿಂಗ್ ವಾಟರ್ ಇನ್ ಎ ಪಬ್ಲಿಕ್ ಫೇಸ್, ಈ ಬಾಟಲ್ ನೀರಿಗಿಂತ ಮನೆಯ ನೀರನ್ನು ಚೆನ್ನಾಗಿ ಕುದಿಸಿ ಆರಿಸಿ ಸುಖೋಷ್ಣವಾದಂಥ ರೀತಿಯಲ್ಲಿ ಸೇವನೆ ಮಾಡ್ತಕ್ಕಂಥದ್ದು ಫಸ್ಟ್ ಬೆಸ್ಟ್ ಪ್ರಿನ್ಸಿಪಲ್. ನೆಕ್ಸ್ಟು ಟಕ್ಕಂತ ವಾಂತಿ ಮಾಡ್ಬಿಡೋದು. ಹೇಳಿದೆ ಕೇಳಿದೆ ಫಸ್ಟೇ ವಾಂತಿ ಆದ ಭಾಳ ಖುಷಿ ರೀ, ಚಪ್ಪಾಳೆ ತಟ್ತೀವಿ. ನಮ್ಮ ಮನೆ ಹೆಣ್ಣುಮಗಳು ಬಸರಿ ಆದಲು, ಗರ್ಭಧಾರಣೆಯನ್ನು ಹೊಂದಿದ್ದಾಳೆ, ನಮ್ಮ ಮಗುವಿಗೆ ಒಂದು ಗಣೇಶನೋ ಒಂದು ಗೌರಮ್ಮನೋ ಮನೆಗೆ ಬರ್ತಿದೆ, ಇವೆಲ್ಲ ಖುಷಿಯ ಸಂಗತಿಗಳೇ ಸರಿ. ಆದರೆ ಪರ್ಸಿಸ್ಟೆಂಟಾಗಿ ವಾಂತಿ ಇರುತ್ತಲ್ವಾ, ಅದು ಆಕೆಗೂ ಮುಜುಗರ, ನಮಗೂ ಹಿಂಸೆ. ಆ ಬೆಳೀತಕ್ಕಂಥ ಭ್ರೂಣದ ಮೇಲೂ ತನ್ನದಂಥ ಲೋಡನ್ನು, ಅನ್ವಾಂಟೆಡ್ ಒತ್ತಡವನ್ನು ತಂದು ಕೊಡುತ್ತದೆ ಅಂತಕ್ಕಂಥ ಮಾತು ಅಲ್ವಾ. ಸೊ ಏನು ಮಾಡಬೇಕು, ಹೇಗೆ ಈ ಒಂದು ಸಮಸ್ಯೆಗಳನ್ನ ದೂರ ಇರಬೇಕು? ಸಿಂಪಲ್ ಆಗಿದೆ, ಇಲ್ಲಿ ಸೂತ್ರಗಳು ಗುರುತು ಮಾಡ್ಕೊಳ್ಳಿ. ಅಕ್ಕಿ ನುಚ್ಚು, ಹಳೆಯ ಅಕ್ಕಿ ನುಚ್ಚು, ಇದನ್ನು ಚೆನ್ನಾಗಿ ನೀರನ್ನು ನೆನೆಸ್ಬಿಡಿ. ಸುಮಾರು 6 to 8 hours ನೀರಿನಲ್ಲಿ ನೆನೆಸ್ತಕ್ಕಂಥದ್ದು ಬಹು ಮುಖ್ಯವಾದಂಥ ಒಂದು ಸಂಗತಿ. ಇದನ್ನು ಚೆನ್ನಾಗಿ ಕುದಿಸಿ, ಚೆನ್ನಾಗಿ ಕುದಿಸಿದ ನಂತರ ಸ್ವಲ್ಪ ಗಂಜಿ ಥರ ಆಗುತ್ತಿದ್ದು, ಚೆನ್ನಾಗಿ ಕುದಿಸಬೇಕು, ನೀರು ಕುದಿಸಬೇಕು. ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕಿಬಿಟ್ಟು ಇದರ ಪೇಯದ ರೂಪಾಂತರದಲ್ಲಿ ಅಲ್ಪ ಪ್ರಮಾಣದಲ್ಲಿ, ಅತ್ಯಂತ ಅಲ್ಪ ಪ್ರಮಾಣದಲ್ಲಿ, ಮೇ ಬಿ ಅರೌಂಡ್ 50 to 100 ml ಅಂತ ಇಟ್ಕೊಳ್ಳೋದಕ್ಕಿಂತ ಹೆಚ್ಚು ಬೇಡ. ದಿನಕ್ಕೆ 1 to 3, ತುಂಬ ಜಾಸ್ತಿ ವಾಂತಿ ಇದೆಂದರೆ 3 times ಸೇವನೆ ಮಾಡ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಆ ಒಂದು ಫಸ್ಟ್ ಟ್ರೈಮಿಸ್ಟರ್, ಮೊದಲ ತ್ರೈಮಾಸಿಕದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದ ಖಾರ ಮತ್ತು ಎಣ್ಣೆ ಪದಾರ್ಥ ಕಾಂಬಿನೇಷನನ್ನು ಸೇವನೆ ಮಾಡ್ತಕ್ಕಂಥದ್ದು ಸಂಪೂರ್ಣ ಫುಲ್ ಸ್ಟಾಪ್ ಮಾಡಬೇಕು. ಮೈದಾ ಉತ್ಪನ್ನಗಳು ಸಾಧ್ಯವೇ ಇಲ್ಲ, ಪರ್ಮಿಷನ್ ಕೊಡಲೇಬಾರದು. ತಂದೆ ತಾಯಿ ಹಿರಿಯರು ನೀವು, ಅತ್ತೆ ಮಾವ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಗಂಡ ಆಗಿರ್ಬೋದು, ನಿಮ್ಮ ಜವಾಬ್ದಾರಿ ಎಜುಕೇಟ್ ಮಾಡಬೇಕು. ಪ್ರೊಸೆಸ್ಡ್ ಫ್ಲೋರ್ ಮೈದಾ ಉತ್ಪನ್ನಗಳನ್ನ ಕೊಡಲೇಬಾರದು. ಯಾವ ಕಾಲಕ್ಕೂ ಕೋಷ್ಠ ಜೀರ್ಣಾಂಗ ಹಿಂಸೆಗೊಳ್ಳಬಾರದು. ಚೆನ್ನಾಗಿ ಮಲ ವಿಸರ್ಜನೆ ಸರಿಯಾದ ರೀತಿಯಿಂದ ಸರ್ವಕಾಲದಲ್ಲೂ ಆಗಬೇಕು. ಬೇದಿ ಆಗಬಾರದು, ಕಾನ್ಸ್ಟಿಪೇಷನ್ ಕೂಡ ಆಗಬಾರದು. ನೋ ಡಯೇರಿಯಾ, ನೋ ಕಾನ್ಸ್ಟಿಪೇಷನ್. ಹಿತವಾದ ಮಿತವಾದ ಕಾಲಕ್ಕೆ ಅನುಗುಣವಾದಂತಹ ಪೌಷ್ಟಿಕಾಂಶಯುಕ್ತ ಊಟವನ್ನು ಸೇವನೆ ಮಾಡಬೇಕು. ಡ್ರೈ ಫ್ರೂಟ್ಸ್ ತಿನ್ಬೋದಾ ಡಾಕ್ಟ್ರೆ? ಎಸ್, ಹೇರಳವಾಗಿ ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಮಟ್ಟದ ಬಾದಾಮಿ, ಸ್ವಲ್ಪ ಮಟ್ಟದ ವಾಲ್ನಟ್, ಈ 4 ಡ್ರೈ ಫ್ರೂಟ್ಸು ಕೂಡ ಡೆಫಿನೆಟ್ಲಿ ತುಂಬ ಸರ್ವಶ್ರೇಷ್ಠದಾಯಕ ಅಂತಕ್ಕಂಥದ್ದು.
ಆನ್ ಅನ್ ಆವ್ರೇಜ್ ಫ್ರಮ್ ದ ಡೇಟ್ ಆಫ್ ಕನ್ಸೆಪ್ಷನ್ ಟು ದ ಡೇಟ್ ಆಫ್ ಡೆಲಿವರಿ 20-25 ಕೆಜಿಯಷ್ಟು ಆಕೆ ತನ್ನ ತೂಕವನ್ನು ಜಾಸ್ತಿ ಮಾಡಿಕೊಳ್ಬೇಕು. ಇದು ಪ್ರಾಕೃತ, ಆದಷ್ಟು ಒಳ್ಳೆಯದು, ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಹೆಚ್ಚು ಲಾಭದಾಯಕ. ಇದಾದ ಮೇಲೆ ಅಂದರೆ ಪ್ರಸವದ ನಂತರ ಅಷ್ಟೇ ತೂಕವನ್ನು ಇಳಿಸಿಕೊಳ್ಳಲೇಬೇಕು, ಅದು ತಾಯಿಗೆ ಶ್ರೇಷ್ಠಕರ. ಇಲ್ಲ ಸರ್, ಡೆಲಿವರಿ ಆದಮೇಲೆ ನಾನು ಡಯೆಟ್ ಅನ್ನೋದು ಇಲ್ಲವೇ ಇಲ್ಲ, ಮಗುಗೆ ನನ್ನ ಎದೆ ಹಾಲು ಯಾಕೆ ಕುಡಿಸ್ಬೇಕು, ಪ್ಯಾಕೆಟ್ ಹಾಲು ಅನೇಕ ವಿಧದಂಥ ರೆಡಿಮೇಡ್ ಪೌಡರ್ಸ್ ಇರುತ್ತೆ, ಮಿಕ್ಸ್ ಮಾಡಿ ಕುಡಿಸ್ಬಿಟ್ರು ಮಗು ಬೆಳ್ಕೊಳ್ಳುತ್ತೆ. ಈ ಒಂದು ತಪ್ಪು ಪರಿಕಲ್ಪನೆಯಿಂದ ತಾವು ಹೊರಗೆ ಬರ್ತಕ್ಕಂಥದ್ದು ಬಹು ಪ್ರಾಮುಖ್ಯ ಅಂತಕ್ಕಂಥ ಮಾತು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮಾನಸಿಕ ನೆಮ್ಮದಿ. ನಾನಾಗಲೇ ಹೇಳಿದ್ನಲ್ರಿ, ಒಳ್ಳೆಯ ಸಂಗೀತವನ್ನು ಕೇಳಿ, ತುಂಬ ಡಮ್ ಡಮ್ ಅಂತ ಶಬ್ದ ಬರುವಂಥದ್ದಲ್ಲ, ತುಂಬ ಸೂತನಿಂಗ್, ತುಂಬ ಹಿತಕರವಾದ ಆ ಹಾಡು, ಆ ಸಂಗೀತ, ಆ ರಾಗ ಪ್ಲೇ ಆದ ತಕ್ಷಣ ಮೈ ಮರೆತು ನಿದ್ದೆ ಮಾಡ್ತಕ್ಕಂಥ ಪರ್ಸ್ಪೆಕ್ಟಿವಲ್ಲಿ ಮನಸ್ಸಿಗೆ ಮುದವನ್ನು ಕೊಡಬೇಕು. ಒಳ್ಳೆಯ ವಿಚಾರಗಳನ್ನು ಟಿ ವಿಯಲ್ಲಿ ಕ್ರೌರ್ಯವನ್ನು, ಕ್ರೈಮನ್ನು, ಅತಿ ದಾರುಣವಾದಂತಹ ಸಂಗತಿಗಳನ್ನು ನೋಡಿದೆ, ಹಿತಕರವಾದಂತಹ ಮನಸ್ಸಿಗೆ ಮುದವನ್ನು ಕೊಡ್ತಕ್ಕಂತಹ ಪಾಸಿಟಿವ್ ಥಿಂಕಿಂಗ್. ಏನು ಡಾಕ್ಟರ್ ನೀವು ಮಾತಾಡ್ತಿದ್ದೀರಿ, ಒಂದು ಆಯುರ್ವೇದ ಡಾಕ್ಟ್ರಾಗಿ ಪಾಸಿಟಿವು, ನೆಗೆಟಿವು, ಸಕಾರಾತ್ಮಕ, ನಕಾರಾತ್ಮಕ, ಪ್ರಾಕ್ಟಿಕಲ್ ಇವೆಲ್ಲ ನಿಜ ರೀ, ಯಾವ ಉತ್ಪ್ರೇಕ್ಷೂ ಇಲ್ಲ. ಒಂದು ಗರ್ಭಿಣಿಗೆ ಒಳ್ಳೆಯ ಸುವಿಚಾರಗಳನ್ನು ನೀವು ತುಂಬಿದಾಗ ಗರ್ಭಧಾರಣೆ ಆದ ನಂತರದಲ್ಲಿ ಗರ್ಭ ಬೆಳವಣಿಗೆಯ ಸಂಗತಿಯಲ್ಲಿ ತುಂಬ ಸುಸೂತ್ರವಾದಂತಹ ಶಿಶು ಕೈಗೆ ಬರೋದ್ರಲ್ಲಿ ಡೌಟೇ ಇಲ್ಲ. ತುಂಬ ಕ್ರೌರ್ಯವನ್ನು, ಅಸಮಾಧಾನಕರವಾದಂತಹ ಸಂಗತಿಗಳನ್ನು, ಅಪ್ರಿಯವಾದಂತಹ ಸಂಗತಿಗಳನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ನೆಗೆಟಿವ್ ಇಂಪ್ಯಾಕ್ಟು ಮಗುವಿನೇ ಬೆಳೀತಕ್ಕಂಥದ್ದು. ಅನೇಕ ದಾಖಲೀಕರಣಗಳು, ಅನೇಕ ವಿಧವಂತಹ ಡಾಕ್ಯುಮೆಂಟೇಷನ್ಸು ಈ ದೃಷ್ಟಿಕೋನದಲ್ಲಿ ಇದೆ. ನೋ ಫಿಯರ್ ವೆನ್ ಐ ಆಮ್ ಹಿಯರ್ ಅಂತಕ್ಕಂಥ ಮಾತು. ಮನೆಯಲ್ಲಿ ನಮ್ಮ ಮನೆಯ ಹೆಣ್ಮಗಳು ಗರ್ಭಧಾರಣೆ ಹೊಂದಿದ್ದಾಳ, ತುಂಬ ಖುಷಿಕರ, ಸುಖಕರ ವಿಚಾರ, ನೆಮ್ಮದಿಯ ವಿಚಾರ. ಆ ಒಂದು ಗರ್ಭ ಚೆನ್ನಾಗಿ, ಸದೃಢವಾಗಿ, ಸಮೃದ್ಧವಾಗಿ, ಸಂಪೂರ್ಣವಾಗಿ, ಆರೋಗ್ಯವಂತ ಶಿಶುವಾಗಿ ಹೊರಗೆ ಬರಬೇಕು. ಅದೇ ಅದೊಂದೇ ನಾವು ಸಮಾಜಕ್ಕೆ ಕೊಡಬೇಕಾದ, ರಾದರ್ ಕೊಡಲೇಬೇಕಾದ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ, ಅದನ್ನು ನಿಭಾಯಿಸೋಣ ಅಂತಕ್ಕಂಥ ಮಾತು. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು. ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.